ಕಲಾಭೂಮಿ ಅನ್ನೋದು ಒಂದು ಕಲಾವಿದರನ್ನ ಬೆಳೆಸಕ್ಕೆ ಮಾಡಿರುವಂತ ಸಂಸ್ಥೆ. ನಿನ್ನ ರಸ ರಾಮಬಂಡನಮ್ಮ, ರಾಮಬಂಡನಮ್ಮ ಕಲಾವಿದರು ರಾತ್ರಿ ಎಲ್ಲ ಮಹಾರಾಜರೇ. ಕಲಾವಿದರು ಜೀವನ ಬೆಳಗ್ಗೆ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ಈ ಕಲಾಭೂಮಿ ಉದಯ ನೀವು ನೋಡಿ ನಲಗಿರಲಿ. ಈಗ ನಮ್ಮ ಸತೀಶ್ ಅಣ್ಣ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸ್ವರ್ಗನೂ ಇಲ್ಲೇ, ವೈಕುಂಠನೂ ಇಲ್ಲೇ, ಕೈಲಾಸನೂ ಇಲ್ಲೇ ಸಿಕ್ಕಿದೆ. ಆ ಮಕ್ಕಳು ದೇವ್ರ ಮುಂದೆ ನಾನು ಕೂತ್ಕೊಂಡಿದ್ದೀನಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಸಕಲ ಕಲೆಗಳ ಬೀಡು. ಕಲಾಭೂಮಿಯ ಕಾರ್ಯಕ್ರಮ ಹೂವಿನ ಕಂಪಿನ ಹಾಗೆ. ಕಲೆ ಯಾರು ಸೊತ್ತಲ್ಲ, ಇದು ಸಮುದ್ರದ ನೀರಿದ್ದ ಹಾಗೆ. ಸಮುದ್ರದ ನೀರಲ್ಲಿ ಒಂದು ಬಕ್ಸಿ ನೀರು ತಗೊಂಡು ಕುಡಿದ್ರು ಕಡಿಮೆ ಆಗೋಕೆ ಸಾಧ್ಯನೇ ಇಲ್ಲ. ಸಂಗಮವೇ ಇಲ್ಲಿ ಇದೆ. ನಾವು ಹಾಡ್ತಿರುವಂತ ಹಾಡು ಸಾಂಜೌರ್ ಸವೇರ, 1964 ಬಿಡುಗಡೆ ಆಗಿರುವಂಥ ಚಿತ್ರ. ಇದರಲ್ಲಿ ಒಂದು ಅತ್ಯದ್ಭುತವಾದ ಗೀತೆ ಅಜಹುನಾಯೆ ಬಾಲುಮ ಸಾವನ್ ಬೀತಾ ಜಾಯ ಅನ್ನೋದು ಹಾಡು. ಇದು ಹಾಡಿನ ರಚನೆ ಬಂದು ಹಸರತ್ ಜೈಪುರಿ, ಸಂಗೀತ ಶಂಕರ್ ಜೈಕಿಶನ್, ಮೂಲ ಗಾಯನ ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್. ಇದು ಹಾಡನ್ನು ನಾವು ಯಾಕೆ ಆರಿಸ್ಕೊಂಡ್ರೆ ಅಂತಂದರೆ, ಸುಮನ್ ಕಲ್ಯಾಣ್ಪುರ್ ಅವರು ಒಂದು ಅತ್ಯದ್ಭುತ ಗಾಯಕಿ. ಲತಾ ಮಂಗೇಶ್ಕರ್ ಅವರು ಏನು ಹಾಡ್ತಾರೋ ಅದೇ ಮಟ್ಟದಲ್ಲಿ ಒಂದು ಪಟ್ಟು ಅವ್ರಿಗಿಂತ ಹೆಚ್ಚಾಗಿ ಅವರು ಹಾಡೋವಂಥ ಗಾಯಕಿ. ಆದರೆ ಅವ್ರಿಗೆ ಇದು ಸಿಕ್ಕಲಿಲ್ಲ, ಪ್ರತಿಭೆ ಇದ್ರೂ ಸಹ ಉತ್ತೇಜನ ಸಿಕ್ಕಲಿಲ್ಲ. ಅವ್ರನ್ನ ತುಂಬ ಒಂದು ಇದು ಮಾಡಿಬಿಟ್ರು, ಡಿಮಾರಲೈಸ್ ಥರ ಇದು ಮಾಡಿಬಿಟ್ರು. ಎಷ್ಟೋ ಕೆಲವು ಹಾಡುಗಳು ಸುಮನ್ ಕಲ್ಯಾಣ್ಪುರ್ ಹಾಡಿರೋದನ್ನೇ ಹಾಡಿದ್ದನ್ನು ಲತಾ ಮಂಗೇಶ್ಕರ್ ಅವ್ರದ್ದು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಈ ಹಾಡು ಅಷ್ಟೇ, ಎಷ್ಟೋ ಜನ ಲತಾ ಮಂಗೇಶ್ಕರ್ ಅಂದ್ಕೊಂಡಿದ್ದಾರೆ, ಆದರೆ ಹಾಡಿರೋದು ಸುಮನ್ ಕಲ್ಯಾಣ್ಪುರ್. ಇವಾಗ ಅವ್ರಿಗೆ 86 ವರ್ಷ, ಇವತ್ತು ಹಾಡ್ತಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಆಡಳಿತದಲ್ಲಿ ನಡೀತಿರೋಂಥ ಗೌರ್ಮೆಂಟಲ್ಲಿ ಇವಾಗ ಮೊನ್ನೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಹ ಬಂತು. ಇದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಹಾಡನ್ನು ಸುಮನ್ ಕಲ್ಯಾಣ್ಪುರ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ನನಗೆ ತುಂಬ ಒಂದು ಹೇಳಬೇಕು ಅಂತ ಅನ್ನೋದು, ಈ ಹಾಡು ನನಗೆ ಹಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಅದನ್ನು ನಾನು ಫಸ್ಟು ಸಹನಾ ರಾಕೇಶ್ ಅವ್ರ ಮೇಡಮ್ನ ಅಪ್ರೋಚ್ ಮಾಡಿದೆ. ಫೋನ್ ಮಾಡಿ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು. ಅದಕ್ಕೆ ಅವ್ರಿಗೆ ಸಹನಾ ರಾಕೇಶ್ಗೆ ನಾನು ಕೃತಜ್ಞತೆ ತಿಳಿಸ್ತಿದ್ದೀನಿ. ಅವರು ಈ ಹಾಡನ್ನು ನಾನು ಹಾಡ್ತೀನಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಅಂತ ಒಂದು ಅತ್ಯದ್ಭುತ ಗಾಯಕಿ ಜೊತೆ ಹಾಡೋದೇ ನಮ್ಮೊಂದು ಸೌಭಾಗ್ಯ. ತಾವು ದೊಡ್ಡ ಮಾತು ಹೇಳ್ತಿದ್ದೀರಾ, ಅದು ಒಪ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ತಮ್ಮಂಥ ಸೀನಿಯರ್ ಮೋಸ್ಟ್ ಸಿಂಗರ್, ವರ್ಸಟೈಲ್ ಸಿಂಗರ್ ಪಕ್ಕದಲ್ಲಿ ನಿಂತ್ಕೊಂಡು ಹಾಡೋದೇ ನನ್ನ ಪುಣ್ಯ ಅಂತ ನಾನು ಅನ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸ್ತೇನೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಮೈ. ಅಂದರೆ ತುಂಬ ಚಾಲೆಂಜಿಂಗ್ ಸಾಂಗು, ಎಷ್ಟರ ಮಟ್ಟಿಗೆ ಬರುತ್ತೋ, ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಒಂದು ಚಾಲೆಂಜಿಂಗ್ ಸಾಂಗ್ ಅದು, ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ನಂದು ನನ್ನ ಕಡೆಯಿಂದನೂ ಅಷ್ಟೇ, ವೆರಿ ಚಾಲೆಂಜಿಂಗ್ ಆಫ್ ಕೋರ್ಸ್. ಬೀತ ಜಾಯ
भी अकियन द्वार नाए तोस मिलन की आस भी जाए आए बहार किले पुलवा मोर सपने कौन सजाए मोरी उम्र गुजरती जाए आज होना बाल सावन बीता जाए रे सावन बीता जाए हाँ आज होना ये बाल सावन बीता जाए हाय रे सावन बीता जाए हाय रे सावन बीता जाए हाय रे सावन बीता जाए थैंक यू रस मैडम वेरी नाइस सिंगिंग।